ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನ್. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೇನೆ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ಜಸ್ಟ್ ಟಿಫಿನ್ ಆಯಿತು, ನಾನು ಇವತ್ತು ಊರಿಗೆ ಹೋಗ್ತಿದ್ದೀನಿ, ಸ್ವಲ್ಪ ಕೆಲಸ ಇದೆ, ಹಾಗಿದೆ ಹೊರಡೋಣ ಇವಾಗ. ನಾವು ಇವಾಗ ಬಸ್ ಸ್ಟಾಪಿಗೆ ಹೊರಡ್ತಿದ್ದೇವೆ, ಇನ್ನು 10 ಮಿನಿಟ್ಸ್ ಐತೆ ಬಸ್ ಬರೋ ಟೈಮಿಂಗ್ ಆಗಿದೆ. 3 ದಿನದಿಂದ ಮಳೆ ಇಲ್ಲ, ಸ್ವಲ್ಪ ಬಿಸಿಲಿದೆ, ಇಲ್ಲಾಂದ್ರೆ ಕಂಟಿನ್ಯೂಸ್ ಮಳೆ ಐತೆ. ನಮ್ಮ ಬಸ್ ಬಂತೆ, ಮೇಲ್ಗಡೆ ಹೋಗಿ ಬರಬೇಕು, 10 ಮಿನಿಟ್ಸ್ ಆಕೈತಿ. ನಮ್ಮ ಬಸ್ ಬಂತ, ನಾನು ಹೊರಡ್ತಿದ್ದೇನೆ ಇವಾಗ. ನಾವು ಬಸ್ ಹತ್ಕೊಂಡಾಯ್ತಾ, ನಾವು ಇವಾಗ ಇಲ್ಲಿಂದ ಹೊಸರಿಗೆ ಹೊರಡ್ತಿದ್ದೇವೆ. 1:30 ಆಗೈತೆ ರೀಚ್ ಆಗಕ್ಕೆ. ನಾವು ಇವಾಗ ನೇರಟು ನವೀನ್ ಹೋಟೆಲ್ ಹತ್ರ ಇದ್ದೇವೆ. ಇವತ್ತು ಯಾರೋ ಮಿನಿಸ್ಟರ್ ಬರ್ತಿದ್ರು ಬೆಳಿಗ್ಗೆ, ಫುಲ್ ಹೈ ಸೆಕ್ಯೂರಿಟಿ ಇದೆ ಮಾತ್ರ. ನಮ್ದು ಬಸ್ ಸ್ಟಾಪ್ ಬಂತ, ನಾವು ಹೇಳ್ಕೊಳ್ತಿದ್ದೇವೆ ಇವಾಗ. ನಾನು ಇವಾಗ ಹೊಸರು ಬಸ್ ಸ್ಟಾಪ್ ಹತ್ತಿರ ಇದ್ದೇನೆ. ಒಂದ್ವೇಳೆ ನೀವೇನಾದರೂ ರುಬ್ಬೋದಾಗಿರ್ಬೋದು, ಕಲ್ಲು ರಿಲೇಟೆಡ್ ಆಗಿರ್ಬೋದು, ಖಾರ ಕಲ್ಲು ತಗೋಬೇಕಂದ್ರೆ ಹೊಸಗಳು ಸಿಗ್ತಾವೆ, ತುಂಬ ಚೆನ್ನಾಗಿದೆ. ಕಡಿಮೆ ಬೆಲೆಯಲ್ಲಿ, ಜಾಸ್ತಿ ಕಾಸ್ಟ್ ಏನಿಲ್ಲ, ಕಡಿಮೆ ಬೆಲೆಯಲ್ಲಿ ಸಿಗ್ತವೆ. ನೋಡ್ರಿ ಹೆಂಗಿದೆ ಹೊಸೂರ್ದು ಟ್ರಾಫಿಕ್. ನಾವು ಇವಾಗ ಊರಿಗೆ ಹೋಗೋ ಬಸ್ ಸ್ಟಾಪ್ ಹತ್ರ ಬಂದಾಯ್ತಾ, ಬಸ್ ಸಂಬಂಧ ವೇಟ್ ಮಾಡೋಣ, ಇನ್ನೂ ಬಸ್ ಬಂದಿಲ್ಲ. ನಮ್ದು ಬಸ್ ಬಂತ, ಹೊರಡೋಣ ಇವಾಗ. ಸೀಟ್ ಸಿಕ್ಕಿದೆ, ಬಸ್ ಖಾಲಿನಿದೆ. ಬಸ್ ಬಂತ, ಬಸ್ ಹತ್ಕೊಂಡು ಇವಾಗ ಊರು ರೀಚ್ ಆಗಿ 1:40 ಆಗೈತೆ. ನಾವು ಇವಾಗ ಗಬ್ಬರ್ ಕ್ರಾಸ್ ಹತ್ರ ಇದ್ದೇವೆ. ನಾವು ಇವಾಗ ನಿಯರ್ ಟು ಶಿಗ್ಗಾಂವ್ ಇದ್ದೇವೆ. ಮಳೆ ಸ್ಟಾರ್ಟ್ ಆಗಿದೆ, ಅಲ್ಲೇ ತೋರಿಸ್ತೇನೆ ನಿಮಗೆ. ಬಸ್ ಸ್ಟಾಪ್ ಅಂತ ನಾನು ಹೇಳ್ಕೊಳ್ತಿದ್ದೇನೆ ಇವಾಗ. ನಾವು ಇವಾಗ ಶಿಗ್ಗಾಂವ್ ಬಸ್ ಸ್ಟ್ಯಾಂಡಲ್ಲಿದ್ದೇವೆ. ನಮ್ಮೂರು ಬಸ್ ಹತ್ತಿದ್ದೀವಿ ನಾವು ಇವಾಗ. ಬಸ್ ಸಿಕ್ಕಿದೆ, ನಾನು ಹೊರಡ್ತಿದ್ದೇನೆ ಇವಾಗ. ಬಸ್ ಮಗು ಸಿಕ್ಕಾಪಟ್ಟೆ ರಶ್ ಇದೆ, ಸಿಕ್ಕಾಪಟ್ಟೆ ಮಳೆ ಆಗ್ಬಿಟ್ಟಿದೆ. ಇವತ್ತು ಅರ್ಧ ಮಳೆ ಅರ್ಧ ಬಿಸಿಲು, ಇದೇ ಥರ ಇದೆ ಕಂಟಿನ್ಯೂಸ್ ಆಗಿ. ನಾವು ಇವಾಗ ಬಂಗಾಪುರದಲ್ಲಿದ್ದೇವೆ, ಸ್ವಲ್ಪ ಕೆಲಸ ಇದೆ, ನೋಡ್ಬೇಕು ಎಷ್ಟೊತ್ತಾಗ್ತೈತಿ ಕೆಲಸ ಕಂಪ್ಲೀಟ್ ಆಗುವುದನ್ನು ನೋಡಿಕೊಂಡೆ. ಎಲ್ಲ ಕೆಲಸ ಮುಗಿದಾದ್ಮೇಲೆ ಮತ್ತೆ ನಾವು ಇಲ್ಲಿಂದ ಹೊರಡೋಣ ಇವಾಗ. ಆಲ್ಮೋಸ್ಟ್ ಅಲ್ಲೇ ಎಲ್ಲ ಕೆಲಸ ಮುಗಿತಾ, ಸ್ವಲ್ಪ ಮತ್ತೆ ಹಶಿವಾತ ಏನೋ ತಿನ್ಕೊಂಡು ನಾನು ಹೋಟೆಲಲ್ಲಿದ್ದೇನೆ ಇವಾಗ. ಜಸ್ಟ್ ಆರ್ಡರ್ ಮಾಡಿ ಆಯ್ತಾ, ಆರ್ಡರ್ ಬರೋದು ಒಂದು 10 ಮಿನಿಟ್ಸ್ ಆಕೈತೆ, ವೇಟ್ ಮಾಡ್ತಾರೆ. ಆರ್ಡರ್ ಬಂತ, ನಾವಿವಾಗ ಸ್ಟಾರ್ಟ್ ಮಾಡೋಣ. ನಾವು ಇವಾಗ ಹೊರಡ್ತಿದ್ದೇವೆ, ಊಟ ಎಲ್ಲ ಮಾಡಿ ಆಯ್ತಾ. ನಾನಿವಾಗ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಸಮುದ್ರದಲ್ಲಿದ್ದೇನೆ. ಕೆಲವೊಂದು ಮಾಹಿತಿಗಳು ಬೇಕಾಗಿತ್ತು ರಿಲೇಟೆಡ್ ಟು ನಮ್ಮ ಅಗ್ರಿಕಲ್ಚರ್. ತುಂಬ ಚೆನ್ನಾಗಿ ಮಾಹಿತಿಯನ್ನು ಕೊಟ್ಟರೆ, ಸೌಣೂರಿಗೆ ಬಂದಿದ್ದ, ಇಲ್ಲಿ ಬಂದಿದ್ದ, ಮೋಸ್ಟ್ಲಿ ಕೆಲಸ ಎಲ್ಲ ಮುಗಿತು, ನಾವಿವಾಗ ಇಲ್ಲಿಂದ ಹೊರಡೋಣ ಇವಾಗ. ನಾವಿವಾಗ ಶ್ರೀ ಜಗದ್ಗುರು ರೇವಣ ಸಿದ್ದೇಶ್ವರ ಮಂದಿರದ ಹತ್ತಿರ ಇದ್ದೇವೆ. ಈ ದೇವಸ್ಥಾನ ಬಂದ ಬಂಕಾಪುರ ಮತ್ತು ಸೌಣೂರಿಗೆ ಹೋಗೋ ರೋಡ್ ಒಳಗೆ ಬರ್ತೈತಿ. ಇದೇ ನೋಡ್ತಿದ್ದೀರಿ, ಇದು ಪದ್ಮಗೌಡ ಚಿಮಲಾದೇವಿ ಮಂದಿರ. ಇದು ಮಂದಿರ ಸುತ್ತಮುತ್ತ ಹೊಲ ಇದಾವ. ತಕ್ಷಣ ಎಲ್ಲ ಆಯ್ತಾ, ನಾವು ಹೋಗ್ಬಿಡ್ತಿದ್ದೀವಿ ಇಲ್ಲಿಂದ.
ಆಲ್ಮೋಸ್ಟ್ ಆಲ್ ಬಂದಿದ್ದೆಲ್ಲ ಕೆಲಸ ಮುಗಿತ, ನಾವಿವಾಗ ಹೊರಡ್ತಿದ್ದೇವೆ ಇಲ್ಲಿಂದ. ನಾವಿವಾಗ ಬಂಕಪ್ಪರ್ ಬಸ್ ನಿಲ್ದಾಣದಲ್ಲಿದ್ದೇವೆ. ಬಸ್ ಬಂತ ತಗೋತಿದ್ದಾನೆ. ಫೈವ್ ಮಿನಿಟ್ಸಲ್ಲಿ ಬಸ್ ಹೊಡ್ತಿತ್ತು ಇಲ್ಲಿಂದ. ಬಸ್ ಹೊಡ್ತಿವಾಗ ನಾವಿವಾಗ ಬಂಕಪ್ಪರಿಂದ ಹೊರಡ್ತಿದ್ದೇವೆ. ಈ ಕಡೆ ಮಾತ್ರ ಸಿಕ್ಕಾಪಟ್ಟೆ ಮಳೆ ಇದೆ. ನಾವಿವಾಗ ಶಿಕಾವನ್ನ ರೀಚ್ ಆದ್ವಿ. ಮಳೆ ಸ್ವಲ್ಪ ಕಡಿಮೆ ಆಗಿದೆ. ಇವಾಗ ಸ್ವಲ್ಪ ಮಳೆ ನಿಂತಿದೆ. ನಾವಿವಾಗ ಶಿಕ್ಕಾವಿಂದ ನಾವು ಹುಬ್ಳಿ ಹೊರಡ್ತಿದ್ದೇವೆ. ಸಿಕ್ಕಾಪಟ್ಟೆ ಕೂಡಿದೆ. ನಾವಿವಾಗ ನಿಯರ್ ಟು ವರೂರ್ ಇದ್ದೇವೆ. ಸಿಕ್ಕಾಪಟ್ಟೆ ಮಳೆ ಇದೆ ಮಾತ್ರ. ಹುಬ್ಳಿ ಬಸ್ ಸ್ಟಾಪ್ ಅಂತ ನಾನು ಹೇಳ್ಕೊಳ್ತಿದ್ದೇನೆ. ಇವಾಗ ಹೊಸೂರಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ, ಮಾತ್ರ ಮಳೆನೂ ಹಂಗೆ ಬರ್ತಾ ಇದೆ. ನೋಡ್ರಿ, ಸಲೀಮ್ ಅಂತ ಇರ್ತಾರೆ ಇವ್ರೆ, ಅದ ಡೈಲಿ ಪೇರೋಣ್ ಮಾಡ್ತಾರ. ಇವಾಗ ನಂಗೆ ಹೊಸರಲ್ಲಿ ಸಿಕ್ಕಿದ್ರ ಚಲೋ ಇದೆ ಅಣ್ಣ. ಒಂದ್ ವೇಳೆ ನೀವೇನಾದ್ರು ಹೊಸರ್ಗ್ ಬಂದ್ರ ಇವ್ರ ಹತ್ರ ಪೇರೋಣ್ ತಗೊಳ್ರಿ. ಬಸ್ ಇಂದ ಇಳ್ಕೊಂಡು ಬರಾಕತ್ತಿದ್ದೆ, ಮಳಿ ಬೇರೆ ಬರತ್ತಿತ್ತ. ಅಲ್ಲಿ ಪಾಪ ಪೇರೋಣ್ ಮಾರಾಕತ್ತಿದ್ರ ಅವ್ರ. ನಾರ್ಮಲ್ ಆಗಿ ನಾವು ಮಾರ್ಕೆಟ್ ಒಳಗೆ ಪೇರೋಣ್ ಕೇಳಿದಾಗ 20 ರೂಪಾಯಿಗೆ 5 ಮ್ಯಾಕ್ಸಿಮಮ್ ಕೊಡ್ತಾರ. ಪಾಪ ಅವ್ರ ಮಳಿ ಬರತ್ತಿದ್ದ 15-20 ಪೇರೋಣ್ ಕೊಟ್ರ ಅವ್ರ. ಒಂಥರ ಭಾಳ ಖುಷಿ ಅನ್ನಿಸ್ತ, ಇನ್ನೊಂದು ಕಡೆ ಬೇಜಾರಾಯ್ತು. ಏನು ಮಾಡೋದು, ಪಾಪ ಅವ್ರಿಗೆ ಎಷ್ಟು ಕಷ್ಟ ಪಡತ್ತಾರಲ್ಲ. ಬೆಳಗ್ಗೆ ಆಲ್ರೆಡಿ ತೊಗೊಂಡಿದ್ದೆ ನಾನು ಪೇರೋಣ, ಮತ್ತೆ ಸುಮ್ಮನೆ ಮಳೆ ಬರ್ತಾ ಇದೆಯಲ್ಲ. ಅವ್ರ ಕಷ್ಟ ನೋಡೋಕ್ಕಾಗಲಾರ್ದ ಮತ್ತೆ 5 ರೂಪಾಯಿ ಕೊಟ್ಟು ಸಣ್ಣ ಸುತ್ತ ತೊಗೊಂಡೆ. ಊರಿಂದ ಬರ್ಬೇಕಾದ್ರೆ ಊರಿಂದನ ತೊಗೊಂಬಂದಿದ್ದೆ ನಾನು. ಏನು ಮಾಡೋದು, ಹಿಂಗೆ ನೋಡ್ರಿ ಲೈಫ್. ನೋಡ್ರಿ ಹೊಸರ್ದ ಹೆಂಗೆ ಕಾಣತೈತಿ ಇವಾಗ. ನಾವಿವಾಗ ಮನೆ ಹೊರಡ್ತಿದ್ದೇವೆ. ಹೊಸೂರಿಂದ ಬಸ್ ಸಿಗ್ತಾ ಮಳೆ ಹೊರತಿದ್ದಾನೆ. ಇವಾಗ ಮಳೆ ಬರೀ ಸಿಕ್ಕಾಪಟ್ಟೆ ಬರ್ತದೆ. ನಾನು ಇವಾಗ ಬಿ ಕಾಲೇಜ್ ಹತ್ರ ಇದ್ದೀನಿ. ನಮ್ದು ಸ್ಟಾಪ್ ಬಂತ, ನಾನು ಹೇಳ್ಕೊಳ್ತೀನಿ. ಇವಾಗ ಜಸ್ಟ್ ಸ್ಟಾಪ್ ಬಂತ ಹೇಳ್ಕೊಂಡೆ. ಇವಾಗ ನೋಡೋಣ ನಮ್ಮ ಏರಿಯಾ ಬಸ್ ಬರ್ತಾವ ಇಲ್ಲ. ಆಟೋಗೆ ಹೋಗೋಣ, ಇನ್ನೂ ಡಿಸೈಡ್ ಮಾಡಿಲ್ಲ. ವೇಟ್ ಮಾಡೋಣ ಒಂದು 10 ನಿಮಿಷ, ಆಮೇಲೆ ಮನೆಗೆ ಹೋಗೋಣ. ಬಸ್ ಬಂತ ನಮ್ಮ ಏರಿಯಾದ, ಹೊರಡ್ತಿದ್ದೀನಿ. ಇವಾಗ ಚೆನ್ನಾಗಿದೆ ಸಿಸ್ಟಮ್ ಒಂಥರ. ಸ್ಟಾಪ್ ಬಂತ ಹೇಳ್ಕೊಳ್ತಿದ್ದೇನೆ. ಬಸ್ ಸ್ಟಾಪ್ ಅಂತ ಹೇಳ್ಕೊಂಡೆ. ಇವಾಗ ಮನೆ ಹೊರಡ್ತಿದ್ದೇನೆ. ಇನ್ನೊಂದು 5 ಮಿನಿಟ್ಸಲ್ಲಿ ಮನೆ ರೀಚ್ ಆಗ್ತೇನೆ. ಇವಾಗ 7:30 ಅಂತ. ಇಲ್ಲಿ ಮಳೆ ಇಲ್ಲ, ಅದೊಂದು ಖುಷಿ. ಅಪ್ಪ ಊರಾಗೆಲ್ಲ ಸಿಕ್ಕಾಪಟ್ಟೆ ಮಳೆ ಇತ್ತ. ಕೆಲವು ನಿಮಿಷಗಳಲ್ಲಿ ನಾವು ಮನೆಯೆಲ್ಲ ರೀಚ್ ಆಗ್ತೇವೆ. ಮನೆನ ಜಸ್ಟ್ ರೀಚ್ ಆದೆ, ಊರಿಂದ ಜಸ್ಟ್ ಬಂದೆ. ಸಿಕ್ಕಾಪಟ್ಟೆ ಟೈರ್ಡ್ ಆಯ್ತು, ಸಿಕ್ಕಾಪಟ್ಟೆ ಮಳೆ ಇವತ್ತ. ಎಂದಿನಂತೆ ಇವತ್ತಿನ ಲೋಕ ನಮ್ಮ ಮುಗಿಸೋ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.